ಸರ್ ಎಸ್ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಏನು ವಿಷಯ ಕಾಲೇಜ್ ಬಗ್ಗೆನಾ ನೋ ಸರ್ ಮತ್ತೆ ಸರ್ಸು ಬಗ್ಗೆ ಆ ಸ್ಟೂಡೆಂಟ್ ಬಗ್ಗೆ ಕೇಳೋಕೆ ನನಗೆ ಪೇಷನ್ಸ್ ಇಲ್ಲ ಇಷ್ಟನೂ ಇಲ್ಲ ಸರ್ಸು ತಡವಾಗಿ ಬಂದಿದ್ದು ನಿಜ ಸರ್ ಆದರೆ ಎಲ್ಲರ ಮುಂದೆ ಅವಳ ಮೇಲೆ ಆಗ ರೇಗಿದ್ದು ತುಂಬಾ ಬೇಜಾರಾಯಿತು ನೀವು ಯಾಕ್ರಿ ತಲೆಹೇಟೆ ಮಾತಾಡ್ತಿದ್ದೀರಾ ಡಿಸಿಪ್ಲಿನ್ ಇಲ್ಲದೆ ಲೇಟ್ ಆಗಿ ಬಂದವ್ರನ್ನ ಕರೆದು ಸನ್ಮಾನ ಮಾಡಬೇಕಾ ತಪ್ಪು ಮಾಡೋದು ಮಾಡಿ ಅದಕ್ಕೆ ಕಾರಣ ಬೇರೆ ಕೊಡ್ತಾ ಇದ್ದೀರಾ ಲಿಸನ್ ಈ ತರ ನಾನ್ ಸೆನ್ಸ್ ನಮ್ಮ ಕಾಲೇಜಲ್ಲಿ ಸಹಿಸೋಲ್ಲ ಅವಳು ತಡವಾಗಿ ಬಂದಿದ್ದಕ್ಕೆ ಒಂದು ಕಾರಣ ಇದೆ ಸರ್ ಕಾರಣಗಳು ನೂರಾರು ಇರಬಹುದು ಆದ್ರೆ ಓದಕ್ಕೆ ಬರೋರು ಶಿಸ್ತನ್ನು ಮೇಂಟೈನ್ ಮಾಡಿ ಟೈಮ್ ಸರಿಯಾಗಿ ಕ್ಲಾಸಿಗೆ ಬರಬೇಕು ಅವ್ರ ಮೇಡಮ್ಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಸರ್ ಸರ್ಸು ಅಲ್ಲಿದ್ಲು ಅದಕ್ಕೆ ಬರೋದು ಸ್ವಲ್ಪ ತಡ ಆಯ್ತು ಯಾವಾಗ ಆಕ್ಸಿಡೆಂಟ್ ಆಯ್ತು ನಿನ್ನೆ ಆಗಿತ್ತು ಸರ್ ಸರ್ಸು ಅವ್ರ ಜೊತೆನೆ ಇದ್ದು ನೋಡ್ಕೋತಾ ಇದ್ದಾಳೆ ಅದಕ್ಕೆ ಅವ್ಳು ಕ್ಲಾಸ್ಗೂ ಅಟೆಂಡ್ ಆಗಕ್ಕಾಗಲಿಲ್ಲ ಕೆಲಸ ಮಾಡ್ತೀನಿ ಅಣ್ಣ ಸರಿ ನಮ್ಮ ನೀನ್ ಹೇಳೋದನ್ನ ಕರೆಕ್ಟ್ ಕಾಲೇಜ್ ಅಲ್ಲಿ ಓದ್ತಾ ಇದೀನಿ ಅಂತ ಹೇಳ್ತಿಯಲ್ಲ ಜೊತೆ ಕೆಲಸ ಹೆಂಗ್ ಮಾಡ್ತೀಯ ಪರವಾಗಿಲ್ಲ ಅಣ್ಣ ಬೆಳಿಗ್ಗೆ ಪಾಠ ಶುರು ಆಗಕ್ ಮುಂಚೆ ಸಂಜೆ ಪಾಠ ಮುಗಿದ್ಮೇಲೆ ಇಲ್ಲಿ ಹಾಜರಾಗ್ಬಿಡ್ತೀನಿ ಕೆಲಸ ಶುರು ಮಾಡ್ಕೋತೀನಿ ಓ ಪಾರ್ಟ್ ಟೈಮ್ ಕೆಲಸನ ಹೌದು ಅಣ್ಣ ಅವಶ್ಯಕತೆ ಇದೆ ನಿಮ್ ತಂಗಿ ನಿಮ್ ಹತ್ರ ಸಹಾಯ ಕೇಳ್ತಾಳೆ ಅನ್ಕೊಂಡು ಈ ಕೆಲಸ ನನಗ್ ಕೊಡಿ ನನಗ್ ಗೊತ್ತು ನಿಮ್ ಕಷ್ಟ ಆಗುತ್ತೆ ಅಂತ ಅದ್ರಿಂದ ನಿಮ್ ಮೋಸ ಇಲ್ದರ ನಾನ್ ಕೆಲಸ ಮಾಡ್ತೀನಿ ಆಯ್ತಮ್ಮ ನಾಳೆ ಎಂದರೆ ಬಂದು ಸೇರು ಹಾ ಸಂಬಳ ಎಷ್ಟು ಕೊಡ್ಬೇಕು ನನ್ ಕೆಲಸ ನೋಡ್ಕೊಡಿ ಅಣ್ಣ ಪರವಾಗಿಲ್ಲ ಯೋ ಆರ್ಡರ್ ಕೊಟ್ಟು ಎಷ್ಟೊತ್ತಾಯ್ತು ಬೇಗ ಬಾರಯ್ಯ ಒಂದ್ ತರಲೆ ಹುಡುಗು ಮೇಂಟೈನ್ ಮಾಡೋದೇ ಕಷ್ಟ ಇವ್ರನ್ನ ಅಣ್ಣ ಒಂದ್ ನಿಮಿಷ ಇರಿ ಕೊಡಿ ನಾನ್ ತಗೊಂಡೋಗ್ ಕೊಡ್ತೀನಿ ಮೇಡಮ್ ಅವ್ರ ತರಲೆಗಳು ಪರವಾಗಿಲ್ಲ ಅಣ್ಣ ಕಾಲೇಜ್ ಅಂದ್ಮೇಲೆ ನೂರಾರು ತರ ಸ್ಟೂಡೆಂಟ್ಸ್ ಇರ್ತಾರೆ ಕೊಡಿ ನಾನ್ ಕೊಡ್ತೀನಿ ಏನೇ ಡೌರಾಣಿ ಕೂದು ಉದ್ದ ಬಿಟ್ಕೊಂಡು ಕಾಲೇಜ್ ಎಲ್ಲ ತಿರುಗಾಡ್ತೀಯಾ ಹುಡುಗ ಪ್ರಪೋಸ್ ಮಾಡ್ರೆ ಸ್ಕೋಪ್ ತಗೋತಿಯಾ ನೀನೇ ನೀನ್ ಸತಿ ಸಾವಿತ್ರಿ ಅನ್ಕೊಂಡ್ಬಿಟ್ಟಿದ್ಯಾ ಕಮಾನ್ ಕಮಾನ್ ನಮ್ಮ ಹುಡುಗನ್ ಇವಾಗಲೇ ಪ್ರಪೋಸ್ ಮಾಡೋಕೆ ಪ್ರಪೋಸ್ ಮಾಡು ನೋಡಿ ನಾನು ಯಾರಿಗೂ ಬೇಜಾರ್ ಮಾಡಿಲ್ಲ ಪ್ಲೀಸ್ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಪ್ರಪೋಸ್ ಮಾಡು ಆಮೇಲೆ ಹೊರಡು ಮಿಕ್ಕಿಂದ ನಾನು ನೋಡ್ರಣ ಬೇಗ ಬೇಗ ಪ್ರಪೋಸ್ ಮಾಡು ಬೇಗ ಪ್ಲೀಸ್ ನಂಗೆ ಇಷ್ಟನೇ ಇಲ್ಲ ಅಂದ್ಮೇಲೆ ಪ್ರಪೋಸ್ ಹೆಂಗ್ ಮಾಡ್ಲಿ ಅಯ್ಯೋ ದೇವ್ರೆ ಮದುವೆ ಆಗ್ಬೇಕಾದ್ರೆ ಗಂಡ ನಿಂಗೆ ಇಷ್ಟ ಇರ್ತಾನ ಇಲ್ಲ ತಾನೆ ಮದುವೆ ಆದ್ಮೇಲೆ ತಾನೇ ಇಷ್ಟ ಆಗೋದು ಹಾಗೆ ಇವನು ಅನ್ಕೋ ಕಮಾನ್ ಕಮಾನ್ ಪ್ರಪೋಸ್ ಮಾಡು ಕಮಾನ್ ಪ್ಲೀಸ್ ಬೇಡ ಪ್ಲೀಸ್ ಏನೋ ಹುಡುಗಿ ಪುಕ್ಕಿ ಅಳ್ತಿದಳಲ್ಲ ಬಜಾರಿ ಅನ್ಕೊಂಡ್ರೆ ಎದುರು ಪುಕ್ಕಿ ಮಗ ಅವಳ ಅಳ್ತಿದಾಳೆ ಅಂತ ಮಾತ್ರ ಕೇಳು ಎದುರು ಪುಕ್ಕಿ ಅಂತ ಅರ್ಥ ಅಲ್ಲ ಒಳ್ಳೆ ಹುಡುಗಿ ಭಯ ಪಟ್ಟಿದಾಳೆ ಅಂತ ಅವಳು ಅಳತೆ ನೋಡ್ಕೊಂಡು ಕೇಕ್ ಹಾಕೊಂಡು ನಗ್ತಿದಿರಲ್ಲ ಹಾಗನ್ ಮಾತ್ರಕ್ಕೆ ನೀವೇನೋ ಸಾಧಿಸ್ಬಿಟ್ರಿ ಅಂತ ಅಲ್ಲ ಕೆಟ್ಟ ರಾಕ್ಷಸರು ಅಂತ ಯಾರಾದ್ರೂ ಬಿಡ ಪ್ರಾಣಿ ನಿಮ್ ಮನೇಲಿ ಒಬ್ಳು ತಂಗಿ ಅಂತ ಇರ್ತಾಳಲ್ಲ ಹಾಗಂದ್ಕೊಳ್ಳಿ ನನ್ನ ಸ್ವಂತ ತಂಗಿ ಬಿಟ್ಟು ಮಿಕ್ಕವ್ರು ಯಾರು ಅಕ್ಕ ತಂಗಿರಿಲ್ಲ ನಮ್ಮಚ್ಚ ಯಾರೋ ಇವಳು ರ್ಯಾಂಬೋ ರಾಣಿ ತುಂಬಾ ಎಗರಾಡ್ತಿದ್ದಾಳೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ ರ್ಯಾಗಿಂಗ್ ಮಾಡೋದ್ ತಪ್ಪು ಅಂತ ಗೊತ್ತಿಲ್ವಾ ನಿಮ್ಗೆ ಗೊತ್ತಿಲ್ಲ ಏನಿವಾಗ ಅದನ್ನ ಹೇಳ್ಕೊಡಕ್ಕೆ ಅಂತಾನೆ ನಾನ್ ಬಂದಿದ್ದೀನಿ ಕಾಲೇಜ್ ಅಲ್ಲಿ ಪಾಠ ಮಾಡೋ ಮೇಷ್ಟ್ರು ಮಾತೇ ಕೇಳಲ್ಲ ಇನ್ನು ರಂಗೋಲಿ ಹಾಕಿ ಹುಡುಗಿ ಮಾತು ಕೇಳ್ತೀವ ಹೆವಿ ಟೆನ್ಷನ್ ಕೋಬೇಡ ಯಾರು ನೀನು ಸರ್ಸು ಹೆಸರು ತುಂಬಾ ಚೆನ್ನಾಗಿದೆ ಇಲ್ಲೇ ನಿನ್ ಕೆಲಸ ಕ್ಯಾಂಟೀನ್ ಅಲ್ಲಿ ವೇಟರ್ ಕೆಲಸ ಬಚ್ಚ ಬಟ್ಟ ಯಾವ ಹುಡುಗಿ ಕೆಲಸ ಇಟ್ಕೊಂಡಿದ್ದೀನ ನಿಮ್ಮಂತವ್ರ ಬುದ್ಧಿ ಕಲ್ಸಕ್ ಹೆಣ್ಮಕ್ಳೆ ಅಲ್ವಾ ಬೇಕಾಗಿರೋದು ಜಾಸ್ತಿ ಆಯ್ತು ನಿಂದು ಏಕ ವಚನದಲ್ಲಿ ನಾನ್ ಮಾತಾಡ್ತಾ ಇಲ್ಲ ನೀವು ಮಾತಾಡದೆ ಹೋದ್ರೆ ನಾಲ್ಗೆ ಶುದ್ಧವಾಗಿರುತ್ತೆ ಮನ್ಸು ಸ್ವಚ್ಛವಾಗಿರುತ್ತೆ ಈ ಕೊಟ್ಟು ಹೋಗೋದ್ ಬಿಟ್ಟು ದೇಶ ಪ್ರಧಾನಿ ಮಾತಾಡ್ತಾರಲ್ಲ ಆ ಮಾತುಗಳನ್ನ ಆಡೋದು ಒಳ್ಳೇದಲ್ಲ ನಮ್ ದೇಶದ ಪ್ರಧಾನಿಯವರು ಒಂದ್ ಕಾಲದಲ್ಲಿ ಟೀ ಮಾಡ್ತಾ ಇದ್ರು ಅನ್ನೋದನ್ನ ಮರಿಬೇಡಿ ನಾನು ಯಾರು ಗೊತ್ತಾ ನೀನ್ ಯಾರ ಜೊತೆ ಮಾತಾಡ್ತೀಯ ಗೊತ್ತಾ ಗೊತ್ತು ಒಂದ್ ಹುಡುಗಿನ ರ್ಯಾಗಿಂಗ್ ಮಾಡ್ತೀರ ಅವನ ಜೊತೆ ಯಾರದು ದೀಕ್ಷಿತ್ ಗೊತ್ತಿಲ್ವಾ ಇಲ್ಲ ಈ ಕಾಲೇಜ್ ಓನರ್ ತಮ್ಮ ಓನರ್ ತಮ್ಮ ಆಗೋದ್ರೆ ಅವನ್ಗೇನ್ ಎರಡ್ ಕೋಡಿದ್ಯಾ ಮರ್ಯಾದೆ ದೀಕ್ಷಿತ್ ಬರೋಕೆ ಕಾಲ್ ಮಾಡೋ ಮಜ್ಜ ಇವ್ಯಾರೋ ಮಿಂಟು ತಗೊಂಡಿದ್ದಾಳೆ ದೀಕ್ಷಿತ್ ಆದ್ರೂ ಬರ್ಲಿ ಅವ್ರ ಅಣ್ಣ ಆದ್ರೂ ಬರ್ಲಿ ನಾನ್ ತಪ್ಪು ಮಾಡಿಲ್ಲ ಅಂದ್ರೆ ಕೊನೆವರೆಗೂ ಹೋರಾಡ್ತೀನಿ ವಾಟ್ ನಾನ್ ಸೆನ್ಸ್ ಏನಿದು ಮಾತುಗಳು ಹೌ ಡೇರ್
ಎಕ್ಸ್ಕ್ಯೂಸ್ ಮೀ, ಏನಾಗ್ತದೆ ಅಲ್ಲಿ? ಗಲಾಟೆ ನಡೀತಿರೋ ಹಾಗಿದೆ. ಇಕ್ಷಿತ್ ಜೊತೆ ಯಾವ್ದೋ ಹುಡುಗಿ ಕಿರಿಕು, ಇಕ್ಷಿತ್ ಜೊತೆ ಯಾವ್ದೋ ಹುಡುಗಿ ಕಿರಿಕ. ನೋಡಿ, ಮಿತಿ ಮೀರ್ತದೆ ನಿಮ್ ತಲಹಟೆ. ಲಿಮಿಟ್ ಕ್ರಾಸ್ ಮಾಡ್ತಾ ಇದೀರಾ. ಲಿಮಿಟ್ ಕ್ರಾಸ್ ಮಾಡ್ತಾ ಇರೋದು ನಾನಲ್ಲ, ಈ ನಿಮ್ ಫ್ರೆಂಡ್ಸ್. ಕಾಲೇಜ್ ಕ್ಯಾಂಪಸ್ ಅಲ್ಲಿ ಹುಡುಗಿರನ್ನ ರ್ಯಾಗ್ ಮಾಡ್ಕೊಂಡು ಒಳ್ಳೆ ಪೋಲಿ ತರ ಆಡ್ತಿದ್ದಾರೆ. ಮಾತು ಬಿಗಿ ಇರ್ಲಿ. ಮಾತು ಬಿಗಿ ಇರೋದಕ್ಕೆ ಹೇಳ್ತಿರೋದು, ಕಾಲೇಜ್ ಓನರ್ ಮಗನ್ ಫ್ರೆಂಡ್ಸ್ ಆಗೋದ್ರೆ ಅವ್ರ ಇಷ್ಟ ಬಂದಂಗ ಆಡ್ತಾರ? ಯಾರಾದ್ರೇನೋ, ನನ್ ಪ್ರಕಾರ ತಪ್ಪು ತಪ್ಪೆ. ಹಲೋ, ಎಕ್ಸ್ಕ್ಯೂಸ್ ಮೀ, ತುಂಬಾನೇ ಮಾತಾಡ್ತಿದ್ದೀರಾ. ನಾನು ನೋಡ್ತಾನೆ ಇದ್ದೀನಿ. ನನ್ ಬ್ರೋ ಬಗ್ಗೆ ಬೇಕಾಬಿಟ್ಟು ಮಾತಾಡ್ಬಿಡಿ, ಅರ್ಥ ಆಯ್ತಾ? ನಿಮ್ ಬ್ರೋ ಫ್ರೆಂಡ್ಸ್ ಒಂದ್ ಹುಡುಗಿಗ್ ಬೇಕಾಬಿಟ್ಟು ರ್ಯಾಗಿಂಗ್ ಮಾಡ್ಕೊಂಡ್ ನಿಂತಿದಾರಲ್ಲ, ಅದ್ ಸರಿನಾ? ಅದು ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಇದ್ಯಾಕೆ ಇಷ್ಟೊಂದ್ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ? ನೋಡಿ, ನಾನ್ ನಿಧಾನಕ್ಕೆ ಮಾತಾಡ್ತಿದ್ದೆ, ನೀವು ನಿಮ್ ಗ್ಯಾಂಗೆ ಜೋರ್ ಜೋರಾಗಿ ಮಾತಾಡ್ಕೊಂಡು ಜಗಳ ಕಾಯ್ತಿರೋದು. ಬ್ರೋ, ಲೀವ್ ಇಟ್. ಈ ಹುಡುಗಿ ಜೊತೆ ಏನ್ ಮಾತು, ಮರ್ಯಾದೆ ಇಲ್ಲ, ಲೋ ಲೆವೆಲ್. ಎಕ್ಸ್ಕ್ಯೂಸ್ ಮೀ, ಪೋಲಿಗಳನ್ನ ಸಪೋರ್ಟ್ ಮಾಡ್ಕೊಂಡು ತಪ್ಪು ಮಾಡ್ತಿರೋದು ನೀವು. ಇದ್ರಲ್ಲೇ ಗೊತ್ತಾಗತ್ತೆ ಲೋ ಲೆವೆಲ್ ಯಾರು ಅಂತ. ಕಾಲೇಜ್ ಅವ್ರ ತಮ್ಮ ಅಂತ ಹೇಳ್ತಿರಲ್ಲ ಸರ್, ಸ್ವಲ್ಪ ಜವಾಬ್ದಾರಿ ಇರ್ಲಿ. ಹೆಸರನ್ನ ಉಳಿಸೋ ಕೆಲಸ ಮಾಡಿ, ಅಳಿಸೋ ಕೆಲಸ ಅಲ್ಲ. ಈ ನಿಮ್ ಗೆಳೆಯರ್ ಬಳಗ ಇದೆಯಲ್ಲ, ಅದನ್ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಬೀದಿಗೊಬ್ಳು ಸರಸು ಉಟ್ಕೋತಾಳೆ ಇಂಥವ್ರ ಬುದ್ಧಿ ಕಲ್ಸೋದಕ್ಕೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿಮ್ ಮರ್ಯಾದಿನ ಮೂರ್ ಕಾಸಿಗೆ ಹರಾಜಾಗ್ತಾರೆ. ಹುಷಾರು, ಏ ನಡೀರೆ. ಹೆದ್ರಕೊಂಡು ಅರ್ತ್ರವ್ರು ಇನ್ನೂ ಹೆದರಿಸ್ತಾರೆ ನೋಡು. ಇಂಥವ್ರ ಮುಂದೆ ಧೈರ್ಯವಾಗಿ ನಿಂತು ಮಾತಾಡೋದನ್ನ ಅಭ್ಯಾಸ ಮಾಡ್ಕೋ. ಹೀಗೆಲ್ಲ ಅಳ್ಬಾರ್ದು. ನೀವು ಸರಿಯಾದ ಸಮಯಕ್ಕೆ ಬಂದು ಸಹಾಯ ಮಾಡಿದ್ರಿ. ಇಲ್ದೆ ಇದ್ರೆ ಈ ಪೊರ್ಕಿಗಳೆಲ್ಲ ಏನೂ ಮಾಡ್ತಿರ್ಲಿಲ್ಲ. ಕಚ್ಚ ನಾಯಿ ಬೊಗ್ಳಲ್ಲ, ಬೊಗ್ಳೋ ನಾಯಿ ಕಚ್ಚಲ್ಲ ಅಂತ ಕೇಳಿಲ್ವಾ? ಎಲ್ಲ ಅಷ್ಟೇ, ದೊಡ್ಡವ್ರ ಜೊತೆ ಸೇರ್ಕೊಂಡು ಈ ರೀತಿ ರ್ಯಾಗ್ ಮಾಡ್ಕೊಂಡು ಓಡಾಡ್ತಿರ್ತಾರೆ, ಇನ್ನೇನು ಇರಲ್ಲ. ಇಂಥವ್ರ ಜೊತೆನೆ ಇರ್ಬೇಕಲ್ಲ ಈ ಕಾಲೇಜಲ್ಲಿ ಅನ್ನೋದೇ ನನ್ ಚಿಂತೆ. ಇಂಥವ್ರ ಜೊತೆನೆ ಇರ್ಬೇಕು ಅಂತ ಅನ್ಕೊಂಡ್ರೆ ಮಾತ್ರ ಇರ್ಬೇಕು, ಇಲ್ಲಾಂದ್ರೆ ಇವ್ರಿಗೆಲ್ಲ ಸಹಿಸ್ಕೊಂಡಿರೋ ಅವಶ್ಯಕತೆ ಇಲ್ಲ. ನಡಿ, ಹೋಗ್ ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಕೊಡೋಣ. ಇಲ್ಲ ಬೇಡ, ಸುಮ್ನೆ ತೊಂದರೆ ಆಗುತ್ತೆ. ಯಾಕೆ ಹೆದರ್ಕೋತಾ ಇದ್ಯಾ? ಈ ರೀತಿ ಹೆದರ್ಕೊಂಡ್ರೆ ಅವ್ರು ಇನ್ನೂ ಹೆದರಿಸ್ತಾರೆ. ಸುಮ್ನೆ ಹೋಗಿ ಕಂಪ್ಲೇಂಟ್ ಕೊಡೋಣ ಬಾ. ಇಲ್ಲೇನ್ ಮಾಡ್ತಾ ಇದ್ರಿ ಬ್ರೋ, ಕ್ಲಾಸ್ ಇಲ್ವಾ? ಇದೆ ಬ್ರೋ, ಅಲ್ಲಿಗೆ ಹೋಗ್ತಾ ಇದ್ವಿ. ನೀ ಸುಮ್ನಿದ್ದಷ್ಟು ಇದು ಜಾಸ್ತಿ ಆಗುತ್ತೆ, ಹೇಳೋದ್ ಅರ್ಥ ಮಾಡ್ಕೋ. ಸುಮ್ನೆ ಹೆದರ್ಕೋಬೇಡ, ನಾನ್ ನಿನ್ ಜೊತೆ ಇದ್ದೀನಿ. ನಡಿ ಪ್ಲೀಸ್. ಬೇಡ ಸುಮ್ನೆ, ಯಾಕೆ ಸುಮ್ನೆ ಹೆದರ್ಕೋಬೇಡ. ಏನ್ ನಡೀತಾ ಇದೆ ಅಲ್ಲಿ, ಯಾಕೆ ಅಳ್ತಾ ಇದ್ದೀರಾ? ಸರ್, ಕ್ಯಾಂಟೀನ್ ಅಲ್ಲಿ ನಾಲ್ಕು ಜನ ಹುಡುಗರು ಇಲ್ಲ ಸರ್, ಕಣ್ಣಲ್ಲಿ ಸ್ವಲ್ಪ ಧೂಳು ಬಿತ್ತು, ಅದಕ್ಕೆ ಕಣ್ಣಲ್ಲಿ ನೀರಷ್ಟೇ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಅರವಿಂದ್ ಸರ್ ತಮ್ಮ, ಆ ತಮ್ಮನ್ ಫ್ರೆಂಡ್ಸ್ ಅನ್ನೋ ಕಾರಣಕ್ಕೆ ಹೆದರ್ಕೊಂಡು ಹೊರಟೋದ್ರು. ಇವರೆಲ್ಲ ಹೀಗೆ ಹೆದರ್ತಾ ಇದ್ರೆ ಇಂಥ ಕೇಸ್ಗಳು ಇನ್ನೂ ಹೆಚ್ಚಾಗುತ್ತೆ. ಸರಸ್ವತಿ, ಅದಿತಿ ಮ್ಯಾಮಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಕೇಳ್ಪಟ್ಟೆ, ಈಗ ಹೇಗಿದ್ದಾರೆ ಅವರು? ಪರವಾಗಿಲ್ಲ ಸರ್, ರಿಕವರ್ ಆಗ್ತಿದ್ದಾರೆ. ಗುಡ್, ಏನಾದ್ರೂ ಸಹಾಯ ಬೇಕಂದ್ರೆ ಕೇಳಿ, ಬಟ್ ಡೋಂಟ್ ಬಿ ಲೇಟ್ ಫಾರ್ ದ ಕ್ಲಾಸಸ್, ನನಗೆ ಇಷ್ಟ ಆಗಲ್ಲ. ಸರಿ ಸರ್, ನಿಮ್ಗೊಂದ್ ಮಾತು ಹೇಳ. ಏನು? ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಸರ್. ಒಂದ್ ಕ್ಷಣಕ್ಕೆ ಎಲ್ರ ಮೇಲೂ ಕಾಳಜಿ ವಹಿಸಿ ಚೆನ್ನಾಗಿ ಮಾತಾಡ್ಕೊಂಡಿರ್ತೀರ, ಮತ್ತೊಂದ್ ಕ್ಷಣಕ್ಕೆ ಒಳ್ಳೆ ಕಲ್ ಬಂಡೆ ತರ ಕಾಣಿಸ್ತೀರ. ನಿಮ್ ನಡವಳಿಕೆನೆ ವಿಚಿತ್ರ. ಮಿಸ್ ಸರಸ್ವತಿ, ನೀವ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ಕಲ್ಸೋ ಪಾಠ ನನ್ನನ್ನಲ್ಲ, ನಾನಿಲ್ಲಿ ನಿಮ್ ಗುರು, ನೀವ್ ಶಿಷ್ಯ. ಕಾಲೇಜಿನ ರೂಲ್ಸ್ ನ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನೀತಿ ನಿಯಮನ ಫಾಲೋ ಮಾಡಿ, ಅಷ್ಟ ಸಾಕು. ನಾನ್ ಹೇಳಿದ್ದು ಹಾಗಲ್ಲ ಸರ್. ನನ್ನ ನಿಮ್ಮ ಮಧ್ಯೆ ಇರೋದು ಓದೋ ವಿದ್ಯೆ ಮಾತ್ರ, ಅದ್ರ ಬಗ್ಗೆ ಏನಾದ್ರೂ ಮಾತಿದ್ರೆ ಹೇಳಿ. ನನ್ ಬಗ್ಗೆ ನಿಮ್ ಜಜ್ಮೆಂಟ್ ಕೇಳೋಕ್ ನಂಗೆ ಸಮಯ ಇಲ್ಲ. ಐ ಡೋಂಟ್ ನೀಡ್ ಯೋರ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಸಾರಿ ಸರ್.
ಎವ್ರಿವನ್, ಈ ವರ್ಷದ ಅಕಾಡೆಮಿಕ್ ಸ್ಕೆಡ್ಯೂಲ್ ಆಗ್ಲೇ ಫಿಕ್ಸ್ ಆಗಿದೆ. ಅದಕ್ಕೆ ಬೇಕಾದಂತ ಬಜೆಟ್ ಹಾಗೂ ರಿಸೋರ್ಸಸ್ ಅಲೋಕೇಟ್ ಆಗಿದೆ. ನಮ್ಮ ಸ್ಟೂಡೆಂಟ್ಸ್ಗೆ ಈ ಕಾಲೇಜಲ್ಲಿ ಓದೋದು ಎಷ್ಟು ಮುಖ್ಯನೋ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ಅಷ್ಟೇ ಮುಖ್ಯ. ಓದೋದ್ರ ಜೊತೆ ಯಾವ್ದಾದ್ರೂ ಒಂದು ಸ್ಪೋರ್ಟ್, ಕಲ್ಚರಲ್ ಆಕ್ಟಿವಿಟೀಸ್, ಇದರಲ್ಲೆಲ್ಲ ಅವ್ರನ್ನ ಎನ್ಕರೇಜ್ ಮಾಡೋಣ, ಸಹಾಯ ಮಾಡೋಣ. ನಾವು ಅವ್ರ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೊಂದು ಒಳ್ಳೆ ವೇದಿಕೆ ಕೊಡೋಣ. ಇಒಡಿ ಸ್ಟೂಡೆಂಟ್ಸ್ ಎಲ್ಲಾ ಕ್ಷೇತ್ರದಲ್ಲೂ ಮುಂದಿದ್ದಾರೆ ಅಂತ ಪ್ರೂವ್ ಮಾಡೋಕೆ ನಾವು ಅವ್ರಿಗೆ ಹೆಲ್ಪ್ ಮಾಡೋಣ. ಅದಕ್ಕೆ ನೀವುಗಳು ಏನೇನ್ ಪ್ಲಾನ್ ಮಾಡಿದ್ರೋ ಅದನ್ನ ಒಂದೊಂದೇ ಡಿಸ್ಕಸ್ ಮಾಡೋಣ. ಮೇ ಕಮ್ ಇನ್ ಸರ್. ಕಮಿಟಿ ಮೀಟಿಂಗ್ ನಡೀತಾ ಇದೆ, ಇದು ಮುಗಿದ ಮೇಲೆ ಏನ್ ಬೇಕಾದ್ರೂ ಡಿಸ್ಕಸ್ ಮಾಡೋಣ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಅಸ್ ನೌ. ಸರ್ ಸಾರಿ ಸರ್, ಆದ್ರೆ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಇಲ್ಲಾಂದಿದ್ರೆ ಈ ರೀತಿ ಮೀಟಿಂಗ್ ಮಧ್ಯದಲ್ಲಿ ನಾನು ಬರ್ತಾ ಇರಲಿಲ್ಲ. ಪ್ಲೀಸ್ ಸರ್. ಕಮಿಂಗ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಎರಡೆರಡು ನಿಮಿಷ ನನ್ನ ಮಾತು ಮುಗಿಸ್ಬಿಡ್ತೀನಿ. ಏನದು ಅಷ್ಟು ಇಂಪಾರ್ಟೆಂಟ್? ಕಂಟೆಂಟ್ ವೇಟ್ ಸರ್. ಅದು ವಿ ಡೋಂಟ್ ಹ್ಯಾವ್ ಆಲ್ ಡೇ. ಅದೇನ್ ಹೇಳ್ಬೇಕು ಬೇಗ ಹೇಳಿ ಹೊರಡಿ. ಕಾಂಟ್ ಯು ಸಿ ವೇರ್ ಇನ್ ಮೀಟಿಂಗ್? ಸರ್, ನಮ್ ಕಾಲೇಜು ಎಲ್ಲಾ ವಿಷಯದಲ್ಲೂ ಮುಂದಿದೆ. ಇಲ್ಲಿ ಪ್ರತಿ ಒಂದು ವ್ಯವಸ್ಥೆ, ಅವಕಾಶಗಳು, ಸೌಕರ್ಯಗಳು ಎಲ್ಲಾನು ಇದೆ. ಒಂದ್ ಮೆಡಿಕಲ್ ಕಾಲೇಜ್ ನಲ್ಲಿ ಏನೇನ್ ಇರ್ಬೇಕು ಪ್ರತಿಯೊಂದು ಇಲ್ಲಿದೆ ಸರ್. ಹೊರಗಡೆ ನಮ್ ಕಾಲೇಜ್ಗೆ ತುಂಬಾ ಒಳ್ಳೆ ಹೆಸರಿದೆ, ಗೌರವ ಇದೆ. ಆದ್ರೆ ಏನು ಸರ್, ಕೋಪ ಮಾಡ್ಕೋಬೇಡಿ. ಈ ನಡುವೆ ನಮ್ ಕಾಲೇಜ್ಗೆ ಕೆಟ್ಟ ಹೆಸರು ಬರೋ ಅಂತ ಒಂದೆರಡು ಘಟನೆಗಳು ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಡೆದಿದೆ. ಅದನ್ನೇ ನಿಮ್ ಗಮನಕ್ಕೆ ತರೋಣ ಅಂತ ಇಲ್ಲಿಗೆ ಬಂದೆ. ವಾಟ್ ಯು ಮೀನ್ ಕೆಟ್ಟ ಹೆಸರು ತರುವಂತದ್ದು ಇಲ್ಲಿ ಏನ್ ನಡೀತಿದೆ? ರ್ಯಾಗಿಂಗ್ ಸರ್. ವಾಟ್? ಹೌದು ಸರ್, ನಮ್ ಕ್ಯಾಂಪಸ್ ನಲ್ಲಿ ಇವತ್ತು ರ್ಯಾಗಿಂಗ್ ನಡೀತು. ಏನ್ ಹೇಳ್ತಾ ಇದೀರಾ ಸರಸ್ವತಿ? ನಮ್ ಕಾಲೇಜ್ ಅಲ್ಲಿ ರ್ಯಾಗಿಂಗ್ ವಿರುದ್ಧವಾಗಿ ಸ್ಟ್ರಿಕ್ಟ್ ಪಾಲಿಸಿ ಇದೆ. ನಾವಿಲ್ಲಿ ರ್ಯಾಗಿಂಗ್ ನ ಅಲೌ ಮಾಡಲ್ಲ. ರ್ಯಾಗಿಂಗ್ ಒಂದು ದೊಡ್ಡ ಅಪರಾಧ ಅನ್ನೋದನ್ನ ನಾನು ಎಲ್ರಿಗೂ ಕ್ಲಿಯರ್ ಕಟ್ ಆಗಿ ತಿಳಿಸಿದೀನಿ. ವಿ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ರ್ಯಾಗ್ ಮಾಡಿದವರಿಗೆ ನಾವು ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಂತೀವಿ. ಸರ್ ನಿಜ, ಆದ್ರೆ ಇವತ್ತು ಆ ಘಟನೆ ನನ್ನ ಗಮನಕ್ಕೆ ಬಂತು, ಅದನ್ನೇ ಹೇಳೋಣ ಅಂತ ಇಲ್ಲಿಗೆ ಬಂದೆ. ಸರ್ ನಿಮಗ್ ನೆನ್ಪಿದ್ಯಾ, ಆಗ್ಲಿ ನಾನು ಒಂದ್ ಹುಡುಗಿ ಜೊತೆ ಮಾತಾಡ್ತಿದ್ದೆ, ಅವಳು ಹೆದರ್ಕೊಂಡು ಅಳ್ತಾ ಇದ್ಲು, ನೀವ್ ಬಂದ ತಕ್ಷಣ ಹೊರಟೋದ್ಲು. ಅವಳ ಜೊತೆನೆ ಸರ್ ರ್ಯಾಗಿಂಗ್ ಆಗಿದ್ದು. ನಾವು ಕಂಪ್ಲೇಂಟ್ ಮಾಡೋಣ ಬಾ ಅಂತ ಕರೆದೆ, ಆದ್ರೆ ಅವಳು ಹೆದರ್ಕೊಂಡ್ಲು. ಈಗ ಹೆದರ್ಕೊಂಡು ಹೊರಗಡೆನೆ ನಿಂತಿದ್ದಾಳೆ ಸರ್. ಅವಳ ಪರವಾಗಿ ನಾನ್ ಬಂದ್ ಮಾತಾಡ್ತಿದ್ದೀನಿ. ಏನೋ ನನಗೆ ಹೇಳಕ್ ಭಯನ? ಯಾಕೆ ಸರ್, ಯಾಕೆ ಭಯ ಪಡ್ತಿದ್ದಾಳೆ ಅಂದ್ರೆ, ಅವಳಿಗೆ ರ್ಯಾಗಿಂಗ್ ಮಾಡ್ದವರು ಯಕ್ಷಿತ್ ಫ್ರೆಂಡ್ಸ್. ಸರ್ ಈ ವಿಷಯನ ಖುದ್ದಾಗಿ ಹೇಳೋದಕ್ಕೆ ಅವಳಿಗೆ ಧೈರ್ಯ ಇಲ್ಲ. ಹೇಳಿದ್ರೆ ಅವಳಿಗೆ ಎಲ್ಲಿ ತೊಂದರೆ ಆಗುತ್ತೆ ಅಂತ ಭಯ ಪಟ್ಟು ಸುಮ್ಮನಾಗಿದ್ದಾಳೆ. ಆದ್ರೆ ತಪ್ಪು ಯಾರು ಮಾಡಿದ್ರು ತಪ್ಪೇ ಅಲ್ವಾ ಸರ್? ಅದಕ್ಕೆ ಈ ವಿಷಯನ ನಾನು ತಿಳಿಸೋಣ ಅಂತ ಇಲ್ಲಿಗೆ ಬಂದೆ. ಈಗಿಂದ ಈಗಲೇ ಬೋರ್ಡ್ ರೂಮಿಗೆ ಬಾ. ಯು ಆರ್ ಮೇಕಿಂಗ್ ಸೀರಿಯಸ್ ಅಲಿಗೇಷನ್ಸ್ ಅಗೇನ್ಸ್ಟ್ ಮೈ ಕಾಲೇಜ್. ನೀವು ಹೊರ್ತಿರೋ ಅಪಾದನೆಗಳು ಚಿಕ್ಕದಲ್ಲ. ನಿಮ್ ಮಾತು ಎಷ್ಟು ನಿಜ ಅಂತ ಈಗಲೇ ಗೊತ್ತಾಗುತ್ತೆ. ಏನ್ ನಡೀತಾ ಇದೆ ಅಲ್ಲಿ? ನಮ್ ಕಾಲೇಜ್ ಅಲ್ಲಿ ರ್ಯಾಗಿಂಗ್ ನಡೀತಿದೆ ಅಂತ ನ್ಯೂಸ್ ನನಗೆ ಬಂತು. ಇಸ್ ಇಟ್ ಟ್ರೂ? ಹಾಗೆ ನಿಲ್ವಲ್ಲಣ್ಣ, ನಿಜ ಹೇಳಿ. ಒಂದ್ ಹುಡುಗಿ ಜೊತೆ ರ್ಯಾಗಿಂಗ್ ಆಯ್ತು ಅಂತ ಸರಸ್ವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಯಾರನ್ನು ರೇಗಿಸಿದ್ರ? ಇಲ್ಲ ಗುರು, ಆ ಥರ ಏನಿಲ್ಲ. ಈ ಹುಡುಗಿ ತಲೆ ಕೆಟ್ಟಿರ್ಬೇಕಿರೋ, ಸುಮ್ ಸುಮ್ಮನೆ ಏನು ಹೇಳ್ತಾಳೆ? ಏನದು, ನೀವ್ ನೀವೇ ಮಾತಾಡ್ಕೊಂತ ಇದ್ದೀರಾ? ಏನಿಲ್ಲ ಅಣ್ಣ, ನಮ್ಮ ಕಾಲೇಜಲ್ಲಿ ರ್ಯಾಗಿಂಗ್ ನಡೆದಿರೋ ಹಿಸ್ಟ್ರಿನೇ ಇಲ್ಲ. ಅದು ಅಫೆನ್ಸ್ ಅಂತ ಇನ್ಸ್ಪೆಕ್ಷನ್ ನೀವು ಕೊಟ್ಟಿದ್ದೀರಲ್ವಾ? ಸರಸ್ವತಿ ಅವರು ಏನೋ ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು, ಆ ಥರದ್ದೇನು ನಡೆದಿಲ್ಲ. ಇದೆ ಇಲ್ಲ ಸರ್, ಆ ಹುಡುಗಿ ಜೊತೆ ರ್ಯಾಗಿಂಗ್ ನಡೀತು, ನಾನು ಸುಮ್ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರಸ್ವತಿ ಅವರೇ. ಇವರು ಆ ಹುಡುಗಿನ ಫ್ರೆಂಡ್ಶಿಪ್ ಅಲ್ಲಿ ಏನೋ ರೆಕ್ಸಿರ್ಬೇಕು, ಅದನ್ನ ನೀವು ರ್ಯಾಗಿಂಗ್ ಅನ್ಕೊಂಡು ಈ ರೀತಿ ಹೇಳ್ತಿದ್ದೀರಾ ಅಂತ ಅನ್ಸುತ್ತೆ. ನೋಡಿ, ನಿಜವಾಗ್ಲೂ ರ್ಯಾಗಿಂಗ್ ನಡೆದಿದ್ರೆ ನಾನು ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂತೀನಿ. ಅವ್ರು ಯಾರು ಅಂತ ನೋಡಲ್ಲ ಸರ್. ಇವರು ರ್ಯಾಗಿಂಗ್ ಮಾಡಿದ್ ನಿಜ, ಆ ಹುಡುಗಿ ಹೆದರ್ಕೊಂಡು ಒಳಗಡೆ ಬಂದಿಲ್ಲ, ನಾನು ಅಲ್ಲೇ ಇದ್ದೆ. ಇವಾಗ ಇವ್ರು ಸುಳ್ಳು ಹೇಳ್ತಿದ್ದಾರೆ. ಈ ಕಾಲೇಜಿಗೆ ಒಳ್ಳೆ ರೆಪ್ಯುಟೇಷನ್ ಇಡೀ ದೇಶದಲ್ಲಿ ಸುಮ್ಮನೆ ಹಾಗೆ ಬಂದಿಲ್ಲ. AOD ಕಾಲೇಜ್ ಡಸ್ ನಾಟ್ ಎನ್ಕರೇಜ್ ರ್ಯಾಗಿಂಗ್, ವಿ ಆರ್ ಸ್ಟ್ರಿಕ್ಟ್ಲಿ ಅಗೇನ್ಸ್ಟ್ ಇಟ್. ನೀವ್ ಅನ್ಕೊಂಡ್ರೆ ಹಾಗೆ ನಮ್ ಕಾಲೇಜಲ್ಲಿ ಯಾವ ರ್ಯಾಗಿಂಗು ನಡೆದಿಲ್ಲ, ಯಾಕಂದ್ರೆ ನಡೆದಿದ್ರೆ ಇಷ್ಟೊತ್ತಿಗೆ ನನಗೆ ಗೊತ್ತಾಗಿರೋದು. ಯು ಬಾಯ್ಸ್ ಕ್ಯಾನ್ ಲೀವ್ ನೌ. ಸರಸ್ವತಿ, ಒಂದ್ ಮಾತು, ಈ ಪ್ರಪಂಚ ಪೂರ್ತಿ ನಿಮ್ ಸುತ್ತಾನೆ ಸುತ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಸರ್, ನನ್ ಮಾತ್ ನಂಬಿ, ಆ ಹುಡುಗರು ಸುಳ್ಳು ಹೇಳಿದ್ರು, ಇವತ್ತು ನಿಜವಾಗ್ಲೂ ರ್ಯಾಗಿಂಗ್ ನಡೀತು ಸರ್. ಸಾಕು, ನೀವ್ ಇಲ್ಲಿ ಓದೋಕ್ ಬಂದಿದ್ದೀರಾ ಅನ್ನೋದನ್ನ ಮರಿಬೇಡಿ. ಎಲ್ರು ಟೈಮ್ ವೇಸ್ಟ್ ಮಾಡಬೇಡಿ. ಮೈ ಟೈಮ್ ಇಸ್ ವೆರಿ ಪ್ರೆಷಸ್. ಸುಮ್ನೆ ಅನಾಥವಾಗಿ ಬಂದು ಬೋರ್ಡ್ ಮೀಟಿಂಗ್ ನ ಡಿಸ್ಟರ್ಬ್ ಮಾಡಿದ್ರಿ. ನಮ್ ಕಾಲೇಜಲ್ಲಿ ಏನ್ ನಡೆಯುತ್ತೆ ಏನ್ ನಡೆಯಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ನೀವು ನಿಮ್ ಓದಿನ ಮೇಲೆ ಗಮನ ಕೊಡಿ, ಅಷ್ಟ ಸಾಕು. ಸಾರಿ ಸರ್, ಸಾರಿ ಎವ್ರಿವನ್. ಯಾಕಮ್ಮ ಸರ್ಸು, ಯಾಕೊಂಥರ ಇದೆಯಲ್ಲ? ಯಾರಿಗಾದ್ರೂ ಒಳ್ಳೇದ್ ಮಾಡಕ್ ಹೋದ್ರೆ ಯಾಕೆ ಯಾವಾಗ್ಲೂ ನನ್ಗೆ ಉಲ್ಟ ಹೊಡೆಯುತ್ತ? ಅಂತದೇನಮ್ಮ ಆಯ್ತೀಗ? ನೀವೇ ಹೇಳಿ ಅಣ್ಣ, ಎಲ್ಲಾದ್ರೂ ಏನಾದ್ರೂ ತಪ್ಪು ನಡೀತಿರ್ಬೇಕಾದ್ರೆ ಅದನ್ನ ಸುಮ್ಮನೆ ಕುತ್ಕೊಂಡು ನೋಡ್ತಿರ್ಬೇಕಾ ಅಥವಾ ಅದನ್ನ ತಡೆದ್ ನಿಲ್ಲಿಸ್ಬೇಕಾ? ನಿಲ್ಲಿಸ್ಬೇಕು. ಯಾಕೆ ನಮ್ಗೆ ಯಾಕೆ ಅಂತ ಸುಮ್ಮನೆ ಕುತ್ಕೊಂಡ್ರೆ ಅದೇ ತಪ್ಪು ನಿಧಾನವಾಗಿ ಸರಿಯಾಗಿ ಬದಲಾಗೋದಿಲ್ವಾ? ಆಮೇಲೆ ಜನರು ಹೋಗ್ತಾ ಹೋಗ್ತಾ ತಪ್ಪನ್ನೇ ಸರಿ ಅಂತ ಹೇಳಕ್ ಶುರು ಮಾಡ್ತಾರೆ. ನಾಳೆ ದಿನ ಇದೇ ಸಮಸ್ಯೆ ನಮ್ಗೆ ಎದುರಾದಾಗ ಯಾರು ಬಂದ ಅದನ್ನ ಕಣ್ಸೋದಿಲ್ಲ. ಇದ್ ಯಾಕೆ ಜನರಿಗೆ ಅರ್ಥ ಆಗ್ತಿಲ್ಲ? ನ್ಯಾಯನ ಹೇಗೆ ಎತ್ತಿಡಿಯೋದು ಅಣ್ಣ? ಮುಗ್ಧರಿಗೆ ಈ ರೀತಿ ಎಲ್ಲ ತೊಂದರೆ ಆದಾಗ ಅವ್ರು ಏನ್ ಮಾಡ್ತಾರೆ ಹೇಳಿ? ಅಷ್ಟೇ ಅಲ್ವಮ್ಮ ಪ್ರಪಂಚ, ತಾನು ತನ್ನದು ಅಂತ ಅನ್ಕೊಂಡಿದ್ರೆ ಸಾಕು, ಬೇರೆಯವ್ರ ಜೊತೆ ನಡೀತಿರ ತಪ್ಪು ನೋವುಗಳು ಲೆಕ್ಕಕ್ಕೆ ಬರೋದಿಲ್ಲ. ಹೌದು ಅಣ್ಣ, ಕಣ್ ಮುಂದೆ ನಡೀತಿದ್ದ ಅನ್ಯಾಯನ ತಡಿಯಕ್ ಹೋದೆ, ಆದ್ರದ್ ನನ್ಗೆ ಉಲ್ಟಾ ಆಯ್ತು. ಯಾವತ್ತು ಅನ್ಯಾಯನ ಸಹಿಸ್ಕೊಂಡವಳಲ್ಲ ನಾನು, ಇದ್ದಿದ್ನ ಇದ್ದಾಗ ಹೇಳೋ ಮನೋಭಾವ ನಂದು. ತಪ್ಪ ಹೇಳಿ, ಚಿಕ್ಕ ವಯಸ್ಸಿಂದ ಶಾಲೆಯಲ್ಲಿ ಮನೆಯಲ್ಲಿ ನೀತಿ ನ್ಯಾಯ ಧರ್ಮ ಅಂತ ಪಾಠ ಹೇಳ್ಕೊಡ್ತಾರೆ, ಆದ್ರೆ ಯಾಕ್ ಯಾರು ಅದು ನಿಜ ಜೀವನದಲ್ಲಿ ಪಾಲಿಸಲ್ಲ? ಅಯ್ಯೋ, ಅದೆಲ್ಲ ಇದ್ದಿದ್ದೆ ಬಿಡಮ್ಮ, ನೀನ್ ತಲೆ ಕೆಡ್ಸ್ಕೋಬೇಡ. ಕಲಿಗೆ ಬರೋದಕ್ಕೆ ಹೋದ್ರಿ ಸರ್, ನಾನು ಹೇಗೋ ಹಣನ ಹೊಂದಿಸ್ಕೋತಾ ಇದ್ದೆ. ಸಾಕ್ ನಿಲ್ಸಿ, ಈ ಕೊಬ್ಬಿನ ಮಾತಿಗೇನು ಕಮ್ಮಿ ಇಲ್ಲ. ನನಗೂ ನಿಮಗೂ ಏನೇ ವ್ಯತ್ಯಾಸಗಳಿರ್ಬೋದು, ನನಗೂ ಒಂದು ಮನ್ಸ್ ಅಂತ ಇದೆ, ಮನುಷ್ಯತ್ವನ ಕಳ್ಕೊಂಡಿಲ್ಲ.